ನೋಡಿ, ನಮಗೆ ಇವತ್ತು ಕುಚ್ಚಲಕ್ಕಿ ಅನ್ನ. ನಮ್ಗೆ ಯಾವತ್ತು ಡೈಲಿ ಕುಚ್ಚಲಕ್ಕಿ ಅನ್ನನೇ ಇರೋದು. ಮತ್ತೆ ಇವತ್ತು ಸ್ಪೆಷಲ್ ಇದುವೆ ನೋಡಿ, ಎಂತ ಇದು ಬೀಟ್ರೂಟ್ ಪಲ್ಯ. ಇದು ಮಧ್ಯಾಹ್ನಕ್ಕೆ ಇದುವೆ. ಇನ್ನು ಊಟ ಮಾಡೋದು ನೋಡಿ, ಇನ್ನು ಊಟ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ. ನೋಡಿ, ಇಷ್ಟು ಪಪ್ಪಾಯ ತೆಗೆದಿದ್ದಾರೆ. ಇದು ಎರಡು ನಮಗೆ ತಿನ್ನಲಿಕ್ಕೆ, ಇದು ಕೊಡಲಿಕ್ಕಿಲ್ಲ, ಚಿಕ್ಕದಲ್ಲ. ಹಾಗೆ ಇನ್ನು ಸಹ ತೆಗೆದಿದ್ದಾರೆ ನೋಡಿ, ಮೂರು ತೆಗೆದು ತಂದಿದ್ದಾರೆ ಇಲ್ಲಿ. ಇದನ್ನೊಂದು ಕೊಡುದು ಈ ರೀತಿ ಉಂಟು. ಚಂದ ಉಂಟು ಪಪ್ಪ, ಇಲ್ಲಿ ಜಾಸ್ತಿಯಾಗಿ ಹಾಳಾಗ್ತದೆ ನೋಡಿ, ಅದಕ್ಕೋಸ್ಕರ ಕೊಡುದು. ನೋಡಿ, ನಾವಿಲ್ಲೆಲ್ಲ ರೆಸ್ಟ್ ಮಾಡ್ತಾ ಉಂಟು ನೋಡಿ, ವಿಶ್ರಾಂತಿ ಮಾಡ್ತಾ ಉಂಟು. ತೋಟದಲ್ಲಿ ಎಲ್ಲ ಕುತ್ಕೊಂಡಿತ್ತು, ಈಗ ಎದ್ದಿತ್ತು ನಾನು ಮಾತಾಡುವಾಗ. ಅದೆಲ್ಲ ನೋಡಿ, ಅಲ್ಲೆಲ್ಲ ಉಂಟು, ಗಮ್ಮತ್ ತಿಂದುಕೊಂಡು ಉಂಟು. ತೋಟಕ್ಕೆ ನೀರು ಬಿಟ್ಟಿದ್ದಾರೆ, ಅದು ಸೈಡಲ್ಲಿ ಬಂದು ನಾವಿಲ್ಲ ತಿನ್ನೋದು. ಹಾಗೆ ನವಿಲಿದು ಗಮ್ಮತ್ ಊಟ ಆಯಿತು, ಹಾಗೆ ನಮ್ಮದು ಕೂಡ ಊಟ ಆಗಿ ಬಂದದ್ದು. ನಮಗೆ ಗಮ್ಮತ್ತದ್ವೆ ನೋಡಿ, ಎಂತ ಬೀಟ್ರೂಟ್ ಪಲ್ಯ. ಹಾಗೆ ಇನ್ನು ಗಮ್ಮತ್ ಊಟ ಆಗಿ ಅದು ಜೀರ್ಣ ಆಗ್ಲಿಕ್ಕೆ ಒಮ್ಮೆ ತೋಟಕ್ಕೆ ಹೋಗಿ ಬರುದು. ಎಂತಕ್ಕೆ ಇದು ಸ್ವಲ್ಪ ಇದು ತರ್ಲಿಕ್ಕಿತ್ತು, ಎಂತ ಜೀರ್ಣ ಆಗ್ಲಿಕ್ಕಲ್ಲ, ಇಲ್ಲಾದ್ರೂ ಹೋಗ್ಲಿಕ್ಕಿತ್ತು. ಇದು ಎಂತ ಹಾಳೆ ತರ್ಲಿಕ್ಕಿತ್ತು, ಒಣಗಿದ ಹಾಳೆಯನ್ನೆಲ್ಲ ತರ್ಲಿಕ್ಕುಂಟು. ಹಾಗೆ ಎರಡು ಕೂಡ ಉಂಟು, ಹಸಿ ಮತ್ತೆ ಒಣಗಿದ ಎರಡು ಕೂಡ ಉಂಟು. ಹಾಗೇನೆ ಹೋಗುವ ಒಮ್ಮೆ ತೋಟಕ್ಕೆ ಹೋಗಿ ಬರುವ ನೋಡಿ. ತೋಟದಲ್ಲೆಲ್ಲ ಹೋಗಿಯೇ ನೋಡಿ, ನಿಮ್ಗೆ ಇಲ್ಲಿ ಸರಿ ಕಾಣ್ಲಿಕ್ಕಿಲ್ಲ, ಅದರಲ್ಲಿ ಫುಲ್ ತೋಟದಲ್ಲಿ ಹೋಗಿಯೇ. ಅಲ್ಲೆಲ್ಲ ನಾವಿಲ್ಲೆಲ್ಲ ಉಂಟು ನೋಡಿ, ಅಲ್ಲಿ ಕೆಳಗೆಲ್ಲ ನೋಡಿ ಹೋಗಿ ಹೋಗುದು. ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ, ನೋಡ ಹೋಗುವ ಆಚೆ. ಅಲ್ಲಿ ನಿಮಗೆ ನವಿಲು ಕಾಣ್ತದೆ ಹತ್ತಿರದಿಂದ. ಅದು ಸುಮಾರು ಸಲ ತೋರಿಸಿದ್ದೇವೆ, ಅಮ್ಮ ಇಲ್ಲಿದ್ದಾರೆ ನೋಡಿ. ಅದಕ್ಕೆ ಕೇರೆ ಇಲ್ಲ, ಕೇರೆ ಮಾಡುವುದಿಲ್ಲ. ನವಿಲುಗಳು ಗಮ್ಮತ್ತು ಊಟ ಮಾಡ್ತಾ ಉಂಟು. ಈಗ ನನ್ನ ನೋಡಿ ಇವತ್ತು ಓಡಿತ್ತು. ಹೌದು, ಅದು ಓಡಿತ್ತು. ಹಾಲೇನು ಒಂದೊಂದೇ ಬಿದ್ದ ತಕೊಂಡೋಗಿ ಒಣಗಿಕ್ಕೆ ಹಾಕೋದು, ಕಟ್ ಮಾಡಿ ಸೋಗಿ ಬೇಡ ನಮಗೆ. ಹಾಲೆ ಮಾತ್ರ ಸೋಗಿಯನ್ನು ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಅಲ್ಲಿ ಹಾಳೆ ನಮ್ಮ ಇದು ಮಾಡ್ತೀವಿ, ರೆಡಿ ಮಾಡ್ತಿದ್ದಾರೆ. ಹಾಗಿಲ್ಲ, ಈಗ ಈ ತೋಟದೆಲ್ಲ ಹಾಳೆಯನ್ನು ಈಗ ರೆಡಿ ಮಾಡಿ ಫುಲ್ ಕಟ್ಟಿ ಅಲ್ಲಿ ಒಣಗಿಸ್ಲಿಕ್ಕೆ ಆಗ್ಕೊಂಡು ಮನೆಯಲ್ಲಿ. ಇಲ್ಲೆಲ್ಲ ಒಣಗಿಸ್ತೇವೆ, ಹಾಗೆ ಇಲ್ಲಿ ಈಗ ಕೆಲವೊಂದ್ಸಲಿ ನೀರೆಲ್ಲ ಬಿಡ್ತಾರಲ್ಲ, ಹಾಗೆ ಇನ್ನು ಒಂದು ಮನೆಯಲ್ಲಿ ಒಣಗಿಸುವ ನೋಡಿ. ನಾವಿಲ್ಲಿನ ಕುಟುಂಬವೇ ಹೋಗ್ತಾ ಉಂಟು, ಎಲ್ಲ ತಿಂದಾಯ್ತು ನೋಡಿ, ಹಾರೋದೆಲ್ಲ ನೋಡಿ. ಅದಕ್ಕೆ ನೀರು ಕ್ಯಾರೆ ಇಲ್ಲಲ್ಲ, ಅದಕ್ಕೆ ನೀರಂದ್ರೆ ಖುಷಿ ಅಲ್ಲ. ಹಾಗೆ ಅದು ಹೋಗುದು ನೋಡಿ, ಎಲ್ಲ ಚಂಡಿಯಾಗಿ ಉಂಡೆ ಹೋಗ್ತಾ ಉಂಟು. ಎಲ್ಲ ನವಿಲುಗಳು, ಆ ಮರಿಗಳು ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಇಲ್ಲಿಯ ಊಟ ಅದೆಲ್ಲ ತಿಂದು ದೊಡ್ಡದಾಗಿದೆ. ಇದು ನಮ್ಮ ಮನೆಗೆ ಬರುವ ನವಿಲುಗಳು ಸಮೇತ ಉಂಟಲ್ಲ, ತಿಂದು ತಿಂದು ದಪ್ಪಾಗಿ ದೊಡ್ಡದಾಗಿದೆ. ಅಂದ್ರೆ ಮರಿಗಳೆಲ್ಲ ನೀವು ನೋಡಿರ್ಬೋದು, ಎಷ್ಟು ಚಿಕ್ಕ ಚಿಕ್ಕ ಮರಿಗಳಿತ್ತು ಅಂತೇಳಿ. ಅದೆಲ್ಲ ಈಗ ದೊಡ್ಡದಾಗಿ ಹೋಗ್ತಾ ಉಂಟು ನೋಡಿ. ಅಂಬಟ ಗಿಡ ನೀವು ನೋಡಿದ್ರಲ್ಲ, ಆವತ್ತು ನೋಡಿದ್ದೀರಿ ನೋಡಿ, ಅದೇ ನೋಡಿ ಅಂಬಟ ದೊಡ್ಡದಾಗಿದೆ. ಚಿಕ್ಕ ಇರುವಾಗ ನೀವು ನೋಡಿದಲ್ಲ, ಈಗ ತುಂಬಾ ದಿವಸ ಆಯ್ತು ನೋಡದೆ. ನೀವು ನೋಡಿ, ಸ್ವಲ್ಪ ಉಂಟು ಅಂಬಟೆ. ನೋಡಿ ವಾಪಸ್ ಹೂ ಹೋಗಿದೆ ನೋಡಿ, ಹೂ ಬಿಟ್ಟಿದೆ, ವಾಪಸ್ ಅಂಬಟ ಆಗ್ತದೆ ನೋಡಿ. ತುಂಬಾ ಇತ್ತು, ಎಲ್ಲ ತಿಂದು ಇವಳಂತ ಮುಗ್ದಿದ್ದಾಳೆ. ಮುಗಿಸಿದ್ದಾಳೆ, ಎಲ್ಲ ತಿಂದು. ಟೈಮಲ್ಲಿ ಕದ್ದು ಕದ್ದು ತಿಂದು ಇರುದು. ನಾನು ಅಂಬಟೆ ತಿನ್ನುದು, ನಂಗೆ ಅಂಬಟೆಲ್ಲ ಆಗುದಿಲ್ಲ. ಮತ್ತೆ ನಿಮ್ಗೆ ಗೊತ್ತುಂಟಲ್ಲ, ನಾನು ಅಂಬಟೆ ಎಲ್ಲ ತಿನ್ಲಿಕ್ಕೆ ಹೋಗುದಿಲ್ಲ, ನನಗೆ ಅಂಬಟೆ ಎಲ್ಲ ಆಗುದೇ ಇಲ್ಲ. ಹೌದು, ನಾನು ಅಂಬಟೆ ಎಲ್ಲ ತಿನ್ನುದಿಲ್ಲ. ಇದನ್ನೊಂದು ಉಪ್ಪು ಹಾಕಿ ತಿಂದ್ರೆ ಉಂಟಲ್ಲ, ಮತ್ತೆ ನಾನು ಹೇಳುದೇ ಬೇಡ ಅದ್ರ ರುಚಿ ಎಲ್ಲ ನೋಡಿ. ಮನೆಗೆ ಮನೆಯ ಮೇಲೆ ಹಾಕಿದ ಬೆಂಕಿ ನೋಡಿ, ಅಲ್ಲ ಮನೆ ಮೇಲೆ ಅಲ್ಲ, ಎಂತ ಇದು, ನೀವು ತೊಟ್ರಾಸಿ ಮಾತಾಡ್ತಿದ್ದೇನೆ. ಎಂತ ಇದು, ಇದು ಸ್ನಾನ ಮಾಡ್ಲಿಕ್ಕೆ ಬೆಂಕಿ ಹಾಕ್ತಾರಲ್ಲ, ಅದರದ್ದು ಹೋಗಿ ಹೋಗ್ತಾ ಉಂಟು ನೋಡಿ, ಈಗ ಹೋಗ್ತಾ ಉಂಟು. ಓಲಿ ಅಮ್ಮ ನಿಂತಿದ್ದಾರಲ್ಲ, ಅದು ಇದು ಪುನರ್ಪುಳಿದು ಗಿಡ ನೋಡಿ, ಅವತ್ತು ನೆಟ್ಟದ್ದು. ಇನ್ನದ್ರಲ್ಲಿ ಸ್ವಲ್ಪ ಟೈಮಲ್ಲಿ ಆಗ್ತದೆ ಪುನರ್ಪುಳಿ, ಅದು ಕೋಕಮ್ ಉಂಟು ನೋಡಿ. ಅದುವೆ ಆ ಸಲ ಅಂದ್ರೆ ಕಳೆದ ವರ್ಷ ನೆಟ್ಟದ್ದು. ಈಗ ಮೇಲಿನ ತೋಟಕ್ಕೆ ಬಂದಿದ್ದೇವೆ, ಅಲ್ಲಿಯ ಸೋಗೆ ಎಲ್ಲ ಎಂತ ಎಂತ ತಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅಲ್ಲಿದಾಯ್ತು ಕೆಳಗಿನ ತೋಟದ್ದು. ಹಾ, ಚಪ್ಪಲ್ ಸಿಕ್ಕಾಕೊಂಡಿತ್ತು ಇದಕ್ಕೆ, ಚಪ್ಪಲು ಎಂತೆಲ್ಲ ಆಗ್ತಾ ಉಂಟು ಇವತ್ತು. ಇವತ್ತು ಎಂತೆಲ್ಲ ಒಟ್ರಾಸಿ ಆಗ್ತಾ ಉಂಟು ಎಂತಂತ ಹೇಳಿದ್ರೆ, ಇಲ್ಲಿ ಕಾಲು ಸಿಕ್ಕಾಕೊಳ್ಳುದು, ಚಪ್ಪಲು ಎಲ್ಲಲ್ಲಿ ಬೀಳುದು, ಎಂತೆಲ್ಲ ಮಾತಾಡೋದೆಲ್ಲ ಆಗ್ತಾ ಉಂಟು ಎಂತೆಲ್ಲ. ಹಾಗೆ ಈಗ ಅಲ್ಲಿ ನೋಡಿ, ಗೇರು ಹಣ್ಣು ತುಂಬಾ ಆಗಿದೆ. ಮೊನ್ನೆ ನಿಮ್ಗೆ ತೋರಿಸಿದ್ದೇವಲ್ಲ ಅಷ್ಟು ರಾಶಿ, ಈಗ ಅದ್ರಲ್ಲಿ ಡಬಲ್ ಸಿಗ್ತದಾ ಅಂತ ಅಷ್ಟಾಗಿದೆ ನೋಡಿ. ಇಲ್ಲಿ ಅಮ್ಮ ಕೊಕ್ಕೆ ಇಟ್ಕೊಂಡು ನಿಂತಿದ್ದಾರೆ ಅದನ್ನ ತೆಗಿಲಿಕ್ಕೆ, ಹಣ್ಣು ತುಂಬಾ ಆಗಿದೆ. ನೋಡಿ ಇಲ್ಲಿ ಇಲ್ಲಿ ಎಲ್ಲ ಉಂಟು ನೋಡಿ, ಅದು ಗೇರು ಹಣ್ಣು.
ನೋಡಿ ಕೊಕ್ಕೆಯಲ್ಲಿ ಎಳೆದ್ರೆ ಆ ಬಿತ್ತು ನೋಡಿ ಕೊಕ್ಕೆಯಲ್ಲಿ ಎಳೆದು ಅದು ಸ್ವಲ್ಪ ಮುಟ್ಟಿಸಿದ್ರೆ ಸಾಕು ಬೀಳ್ತದೆ. ನಿಮಗೆ ನಾನು ಕರೆಕ್ಟಾಗಿ ತೋರಿಸ್ತೇನೆ ಅದರ ಹಣ್ಣು ಕಾಯಿ ಹೇಗಿರ್ತದೆ ಹೂವು ಹೇಗಿರ್ತದೆ ಅಂತೇಳಿ. ನೋಡಿ ಫಸ್ಟಿಗೆ ಈ ರೀತಿ ಹೂವು ಇರ್ತದೆ ನೋಡಿ, ನೋಡಿ ಇಲ್ಲಿ ಉಂಟಲ್ಲ ಈ ರೀತಿ ಹೂವು ಇರ್ತದೆ. ಫಸ್ಟಿಗೆ ಈ ರೀತಿ ಹೂವಾಗಿ ಒಂದು ಚಿಕ್ಕ ಕಾಯಿ ಆಗ್ತದೆ, ಕಾಯಿ ಎಲ್ಲ ಅದ್ರ ಉಂಟಾ. ನೆಕ್ಸ್ಟ್ ಈ ರೀತಿ ಆಗ್ತದೆ ನೋಡಿ, ಸ್ವಲ್ಪ ಗ್ರೀನ್ ಕಲರ್ ಮತ್ತು ಅದರೊಟ್ಟಿಗೆ ಬೀಜ ಕೂಡ ನೋಡಿ. ನೆಕ್ಸ್ಟ್ ಈ ರೀತಿ ಅಲ್ಲಿ ಗ್ರೀನ್ ಕಲರ್ ಇತ್ತಲ್ಲ ಅದರೊಟ್ಟಿಗೆ ಇದು ಇಲ್ಲೆಲ್ಲ ರಾಶಿ ಹಾಕಿ ಅದೊಂದು ಅದನ್ನು ಪಿಂಟೈಸಿ ಅಂತೆ ಅದನ್ನು ಇದು ಮಾಡಿದ್ರು ಪಿಂಟೈಸಿ ಅಂತ ಹೇಳಿ. ಹೀಗೆ ನೋಡಿ ಹೀಗೆ ತೆಗೆದ್ರೆ ಅದರ ಬೀಜ ಸೇಲಿಗೆ ಇದು ತಿನ್ಲಿಕ್ಕೆ ಆಗ್ತದೆ. ಹಾ ಇದು ತಿನ್ಲಿಕ್ಕೆ ಆಗ್ತದೆ. ಕೊಟ್ಟಿ ಅದು ನಾನು ತೊಳೆದು ಸಾರ್ತೇನೆ, ತೊಳೆದು ತಂದೆ ಅದನ್ನು ಇನ್ನು ತುಂಡು ಮಾಡಿ ಅದನ್ನು ತಿನ್ನೋದು. ಹೀಗೆ ತಂದ ಎಂತ ಗೇರು ಹಣ್ಣು ಅದರ ಟೇಸ್ಟ್ ಉಂಟಲ್ಲ ನಾನು ಹೇಳುದಾ, ಹೇಳುದೇ ಬೇಡ ಅಷ್ಟು ಒಳ್ಳೆ ಟೇಸ್ಟ್. ಮತ್ತೆ ಇನ್ನೊಂದೆಂತ ಗೊತ್ತುಂಟು ಅದರದ್ದು ಇದು ವಿಷಯ ಗೊತ್ತುಂಟಲ್ಲ, ಅಮಲು ಬರೋದು ಗಂಗಸರ, ಗಂಗಸರ ತೆಗಿತಾರಲ್ಲ ಸಾರಾಯಿ ಅಂತ ಹೇಳ್ತಾರೆ, ಅದು ನಮ್ಮಾಚೆ ಸಾರಾಯಿಗೆ ಗಂಗಸರ ಅಂತ ಹೇಳ್ತಾರೆ. ಕೆಲವರು ಮೊನ್ನೆ ಹೇಳುದು ನಾನು ಗಂಗಸರ ಅಂತ ಹೇಳಿದಕ್ಕೆ ಗಂಡಸರ ಅಂತ ಅನ್ಕೊಂಡು ನನಗೆ ಹೇಳುದು ಗಂಡಸರು ಮಾತ್ರ ತಿನ್ನು ಕುಡಿಯುವುದಾ, ಹೆಂಗಸರು ಕುಡಿಯುವುದಿಲ್ವಾ ಹಾಗೆ ಹೀಗೆ ಅಂತ ಹೇಳಿ ನನಗೆ ಹೇಳ್ತಿದ್ದಾರೆ. ನನಗೆ ಫಸ್ಟಿಗೆ ಗೊತ್ತಾಗ್ಲಿಲ್ಲ, ಮತ್ತೆ ಸ್ವಲ್ಪ ನಾನು ಯೋಚನೆ ಮಾಡಿ ಮಾಡಿ ಮತ್ತೆ ಗೊತ್ತಾಯ್ತು ಇವರು ಗಂಡಸರ ಗಂಗಸರ ಅಂತ ಹೇಳಿದಕ್ಕೆ ಗಂಡಸರ ಅಂತ ಅನ್ಕೊಂಡು ಅವ್ರಿಂತ ಹಾಗೆ ಹೇಳಿದ್ರು ನನಗೆ. ಅದಕ್ಕೆ ಹೇಳಿದ್ದು ಗಂಗಸರ ಅಂತ ಹೇಳಿದ್ರೆ ನಮ್ಮಜ್ಜಿ ಸಾರಾಯಿಗೆ ಹೇಳುದು. ಸಾರಾಯಿ ತೆಗೆದು ಕಟ್ ಮಾಡಿ ಹಾಕಿ ಅದರಲ್ಲಿ ಉಂಟಲ್ಲ ಹುಳ ಮತ್ತೆ ಎಂತೆಲ್ಲ ಇರ್ತದೆ ಅದನ್ನೆಲ್ಲ ಹಾಕ್ತಾರೆ, ಹಾಕಿ ಅದರ ಅದರ ರಸ ಉಂಟಲ್ಲ ಎಂತ ತೆಗಿತಾರೆ ರಸವನ್ನು ಅದನ್ನೆಲ್ಲ ಕುಡಿಯುದು. ಹುಳ ಕೂಡ ಮಿಕ್ಸ್ ಆಗಿ ಚಟ್ನಿ ಚಟ್ನಿ ಆಗಿರ್ತದೆ, ತುಂಬಾ ಗಲೀಜಿ ಹಣ್ಣನ್ನೆಲ್ಲ ಹಾಕ್ತಾರೆ, ಹಾಕಿ ಅದನ್ನು ಹಾಕಿ ಕುಡಿಯುದು. ಇದು ಅಲ್ಲ ಇದು ಗಲೀಜಲ್ಲ, ಇದು ಒಳ್ಳೆದುಂಟು ಇದನ್ನು ತಿನ್ಲಿಕ್ಕೆ ನನಗೆ. ಅದೇ ಹುಳನೆಲ್ಲ ಹಾಕುದೆ ನಾನು ಚಿಕ್ಕ ಇರುವಾಗ ನೋಡಿದ್ದೇನೆ ಒಂದೊಂದು ಕಡೆಯಲ್ಲಿ. ಗೇರು ಹಣ್ಣು, ಅದೇ ಗೇರು ಹಣ್ಣು ತಿಂದ್ರೆ ಗಂಟಲು ತುರಿಸ್ತದೆ ಬಾಯಿ ತುರಿಸ್ತದೆ ಅಂತೇಳಿ. ಅದು ತುರಿಸ್ತದೆ ಯಾವಾಗ ಗೊತ್ತುಂಟು, ಅದು ನಾವು ಕಾಯಿ ತಿಂದ್ರೆ ಮಾತ್ರ, ಇಲ್ಲದಿದ್ರೆ ಚಂದ ತಿನ್ಲಿಕ್ಕೆ ಟೇಸ್ಟ್ ಕೂಡ ಒಳ್ಳೇದಿರ್ತದೆ. ಕಾಯಿ ತಿಂದ್ರೆ ಇಲ್ಲೆಲ್ಲ ಬಾಯಿಯ ಹೊರಗೆ ತುರಿಸುದು ಗಂಟಲು ತುರಿಸುದು ಹಾಗೆಲ್ಲ ಆಗ್ತದೆ. ಈಗ ನಂಗೆ ಉಪ್ಪು ಹಾಕಿ ಸಹ ತಿನ್ಲಿಕ್ಕುಂಟು, ಈಗ ಆಗಾಗ ತಿಂದಾಗಿದೆ. ಉಪ್ಪು ಹಾಕಿ ತಿನ್ಬೇಕು ಅದ್ರ ಟೇಸ್ಟ್ ಬಾರಿ ಒಳ್ಳೆ ಟೇಸ್ಟ್ ಇರ್ತದೆ. ಗಂಗಸರ ಅಂದ್ರೆ ಸಾರಾಯಿ ತೆಗೆದ ಹಾಗೆ ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಹುಳೆಲ್ಲ ಮಿಕ್ಸ್ ಮಾಡಿ ಇಡುದಂತೆ. ಹಾಗೆ ನೋಡಿ ಗೇರು ಹಣ್ಣು ಗೇರು ಬೀಜ ಎಲ್ಲ ತೆಗ್ದಾಯ್ತು, ಸುಮಾರಿತ್ತು. ಅಪ್ಪ ಎಲ್ಲ ತಕೊಂಡು ಹೋಗಿದ್ದಾರೆ ಆಗ್ಲೇ ಇದು ಬಂದಾಗ. ಹಾಗೆ ಇನ್ನು ಕೂಡ ಇನ್ನು ನಮಗೆ ತುಂಬಾ ಸಿಗ್ತದೆ, ಅದನ್ನು ನಿಮ್ಗೆ ತೋರಿಸ್ತೇನೆ ಎಲ್ಲ ತೆಗ್ದು ಎಷ್ಟು ಸಿಗ್ತದೆ ಅದೆಲ್ಲ ಸೇಲ್ ಮಾಡುವಾಗೆಲ್ಲ ತೋರಿಸ್ತೇವೆ. ಜಾಸ್ತಿ ಸಿಕ್ಕಿದ್ರೆ ಸೇಲ್ ಮಾಡೋದು, ಇಲ್ಲ ಅದ್ರಿಲ್ಲ. ನೋಡಿ ಈ ಮರ ನೋಡಿ, ಇದು ಕಹಿಬೇವಿನ ಮರ ದೊಡ್ಡಿತ್ತು, ಅದು ಎಂತದಾಗಿ ಎಂತ ತಿಂದು ಈಗ ಅಷ್ಟೇ ದೊಡ್ಡಿರೋದು. ಇದರ ಸೊಪ್ಪು ಉಂಟಲ್ಲ ನಿಮಗೆ ಎಂತ ತುರಿಕೆ ಸ್ಟಾರ್ಟ್ ಆದರೆ ಕಜ್ಜಿ ಮತ್ತು ತುರಿಕೆ ಇಲ್ಲದ್ರೆ ಇರುವೆ ಕಚ್ಚಿದ್ರೆ ಸೊಳ್ಳೆ ಕಚ್ಚಿದ್ರೆ ಇರುವೆ ಕಚ್ಚಿದ್ರೆ ಆ ತುರಿಸ್ತೇವೆ ನೋಡಿ, ಕಚ್ಚಿದ ತಕ್ಷಣ ತುರಿಸ್ತೇವೆ ಅಲ್ಲ ಅದಕ್ಕೆ ಚಂದ ಮಾಡಿದರೆ ಸೊಪ್ಪನ್ನು ತೆಗೆದು ನನಗೆ ಮೊನ್ನೆ ಒಂದು ಇರುವೆ ಎಂತ ಕಚ್ಚಿದ್ದೇವೆ ಅಲ್ಲಿ ಎಂತ ಅಂತ ಗೊತ್ತಿಲ್ಲ, ಭಯಂಕರ ತುರಿಸಿದೆ ನನ್ನ ಕಾಲಿನ ಬೆರಳು. ಅದಕ್ಕೆ ನಾನು ಈ ಸೊಪ್ಪನ್ನು ತಂದುಂಟಲ್ಲ ತಕ್ಷಣ ಹೀಗೆ ಹಚ್ಚಿದೆ ನೋಡಿ, ಹೀಗೆ ಹಚ್ಚಿದ್ರು ಆಯಿತು ಸರಿ ಹಚ್ಚಿದ್ದೆ ಎರಡು ಸೊಪ್ಪನ್ನು ಇಡೀ ತಗೊಂಡು ಮುದ್ದೆ ಮಾಡಿ ಸ್ವಲ್ಪ ಹೊತ್ತಿದ್ದು. ಮತ್ತೆ ತುರಿಕೆ ಇಷ್ಟರೊಳಗೆ ತುರುಕಿನೇ ಇಲ್ಲ, ಎಲ್ಲಿಯಾದ್ರೆ ಎಂತ ತುರಿಕೆ ಕಜ್ಜಿ ಎಂತ ಕಜ್ಜಿರ ಜೋರಾದ್ರಲ್ಲ ಕಚ್ಚಿದ್ರೆ ಎಂತಾದ್ರು ಇರುವೆ ಸೊಳ್ಳೆ ಅಂತ. ಈ ಸೊಪ್ಪನ್ನು ಎರಡು ತೆಗೆದು ನೀವು ಸಹ ಇದೇ ರೀತಿ ಹಚ್ಚಿ, ನೀವು ಸಹ ಎಲ್ಲಿಯಾದ್ರೂ ಇದ್ರೆ ಸೊಪ್ಪು, ಇಲ್ಲಾದ್ರೆ ಕೈಬೇನೆ ಎಣ್ಣೆ ಉಂಟಲ್ಲ ಅದು ಸಹ ಆಗ್ತದೆ, ಅದಕ್ಕಿಂತ ಇದು ಒಳ್ಳೇದಾಗ್ತದೆ. ನನಗೆ ಇದನ್ನು ಹಚ್ಚಿ ತುರಿಸಿದ್ದು ನಿಂತೇ ಹೋಗಿದೆ ನಂದು, ಒಮ್ಮೆ ಹಚ್ಚಿದ ಮಾತ್ರ. ಹಾಗೆ ನೀವು ಇಲ್ಲಾದ್ರೂ ನಿಮಗೆ ಕಚ್ಚಿದ ಸೊಳ್ಳೆ ಅಂತ ಕಟ್ಟಿ ಈ ಸೊಪ್ಪನ್ನು ತೆಗೆದು ಹಚ್ಚಿ, ಮತ್ತೆ ಎಂತ ಕೂಡ ಬೇಡ. ನೋಡಿ ಬೀಜ ಇದು ಒಂದೇ ಮರದ್ದು ನೋಡಿ, ಸಿಕ್ಕಿದೆ ಇನ್ನು ಕೂಡ ಉಂಟು, ಇನ್ನು ಸ್ವಲ್ಪ ಆಗ್ತಾ ಉಂಟು ಅಷ್ಟೇ. ನೋಡಿ ಇಷ್ಟ ಆಯ್ತು ನೋಡಿ, ಇಲ್ಲಿ ಬೆಡ್ಡ ಮರ ಇದೆ ಬೆಡ್ಡ, ಹಾ ಅದು ಉಂಟು ಅಂತ ಹೇಳುದು ನಮ್ಮಲ್ಲಿ. ನಾನು ಇದ್ದೇನೆ ಇಲ್ಲಿ ಮಲಗಿದ್ದೇನೆ ಅಂತ ಅಲ್ಲ, ಹಾ ಮಲಗು, ಮಲಗಿದವರನ್ನು ಡಿಸ್ಟರ್ಬ್ ಎಲ್ಲ ಮಾಡ್ಲಿಕ್ಕಿಲ್ಲ, ಮಲಗಿ ಮಲಗ ಆಯ್ತಾ. ನೋಡಿ ಬೆಂದ್ರೂ ಹಾಕಿದ್ದಾರೆ, ಕಣ್ಣೆಲ್ಲ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಇದಾಗ್ತಾ ಹೋಗ್ತಾ ಉಂಟು ಅಂತ ಹೋಗೆ. ಇದು ಹಾಕಿ ಉಂಟಲ್ಲ ಇದರಲ್ಲಿ ಊದಿದ್ರೆ ಆಯ್ತು, ಬೇಗ ಓದ್ತದೆ ನೋಡಿ. ಓದಿದ್ರು ನೋಡಿ ಜೋರ ಹೋಗಿ ಬರೋಗ ಉಂಟಲ್ಲ, ಈಗ ಊದಿದ್ರೆ ಆಯ್ತು ಇದನ್ನಿಟ್ಟು ಬೇಗ ಓದ್ತದೆ. ಹಾಗೆ ಈಗ ಸಂಜೆ ಆಗ್ತಾ ಬಂತು, ವ್ಲಾಗ್ ಅನ್ನು ಕೂಡ ಇನ್ನು ಮುಗಿಸೋದು. ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ, ಎಲ್ರು ಖುಷಿಯಾಗಿರಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತ್ರ ಸಿಗುವ, ಬೈ.